ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿನಾರು ಆದಾಮನ ಸೃಷ್ಟಿಯಲ್ಲಿದ್ದಂತೆ ಶರೀರ ಮತ್ತು ಜೀವಾತ್ಮವನ್ನು ಒಂದುಗೂಡಿಸಿ ಚೇತನಾಯುಕ್ತ ಜೀವಿಯನ್ನು ಉಂಟು ಮಾಡಿದಂತೆ ಯಾವುದೇ ಕಾರಣದಿಂದ ಇವುಗಳ ಅಳಿವು ಚೇತನಯುಕ್ತ ಜೀವವನ್ನು ಸ್ಥಗಿತಗೊಳಿಸುತ್ತದೆ ಎಲ್ಲ ವಿಧವಾದ ಆಲೋಚನೆಗಳು ಭಾವನೆಗಳು ನಿಂತು ಹೋಗುತ್ತವೆ ಜೀವವು ಅಂದರೆ ಚೇತನಾಯುಕ್ತವಾದದ್ದು ಇನ್ನಿಲ್ಲವಾಗುವುದು ದೇಹವು ತಾನು ಉಂಟು ಮಾಡಲ್ಪಟ್ಟ ಮಣ್ಣಿಗೆ ಹಿಂತಿರುಗುವುದು ಆದರೆ ಪ್ರಾಣ ಅಥವಾ ಶ್ವಾಸವು ಅದನ್ನು ಆ ಧಾಮನಿಗೆ ಮತ್ತು ಆತನ ಮೂಲಕ ಆತನ ಜನಾಂಗದವರಿಗೆ ದಯಪಾಲಿಸಿದ ದೇವರ ಬಳಿಗೆ ಹಿಂತಿರುಗುವುದು ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಪ್ರಸಂಗಿ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಅದು ದೇವರ ಬಳಿಗೆ ಹಿಂತಿರುಗುವುದೆಂದರೆ ಸಂತಾನೋತ್ಪತ್ತಿಯಲ್ಲಿದ್ದಂತೆ ಇನ್ನು ಮುಂದೆ ಮಾನವ ನಿಯಂತ್ರಣಕ್ಕೆ ವಶವರ್ತಿಯಾಗಿರುವುದಿಲ್ಲ ಮತ್ತು ದೈವಿಕ ಶಕ್ತಿ ಇಲ್ಲದೆ ಅದು ಪುನಃಸ್ಥಾಪನೆಗೊಳ್ಳುವುದಿಲ್ಲ ಈ ಸತ್ಯವನ್ನು ಗ್ರಹಿಸಿ ದೇವರ ಸೂಚನೆ ಒಳಪಟ್ಟವರು ಪುನರುತ್ಥಾನದ ಮೂಲಕವಾದ ತಮ್ಮ ಭವಿಷ್ಯ ಜೀವನದ ನಿರೀಕ್ಷೆಯನ್ನು ದೇವರಿಗೆ ಮತ್ತು ಕ್ರಿಸ್ತನಿಗೆ ಈಗ ಉನ್ನತಕ್ಕೇರಿರುವ ಆತನ ಪ್ರತಿನಿಧಿಗೆ ಒಪ್ಪಿಸಿಕೊಡುತ್ತಾರೆ ಲೂಕನ್ನು ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತಾರನೇ ವಚನ ಹಾಗೂ ಅಪೋಸ್ತಲರ ಕೃತ್ಯಗಳು ಏಳನೇ ಅಧ್ಯಾಯ ಐವತ್ತೊಂಬತ್ತನೇ ವಚನ ಹಾಗಾದರೆ ದೇವರು ಮಾನವನ ಭವಿಷ್ಯ ಜೀವನದ ಬಗ್ಗೆ ಈಡುಬಲಿಯ ಮತ್ತು ವಾಗ್ದಾನ ಮಾಡಲ್ಪಟ್ಟ ಪುನರುತ್ಥಾನದ ಮೂಲಕ ಏನು ಮಾಡಿರದಿದ್ದರೆ ಮರಣವು ಮಾನವ ಕುಲದ ಎಲ್ಲಾ ನಿರೀಕ್ಷೆಗಳ ಅಂತ್ಯವಾಗಿರುತ್ತಿತ್ತು ಒಂದನೇ ಕುರಿಯಂತ ಹದಿನೈದನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನೆಂಟನೇ ವಚನ ಆದರೆ ದೇವರು ನಾವು ಪುನಃ ಜೀವಿಸುವ ಮುನ್ನೇರ್ಪಾಡನ್ನು ಮಾಡಿರುತ್ತಾನೆ ಆತನು ತನ್ನ ಈ ಕೃಪಾಪೂರ್ಣವಾದ ಯೋಜನೆಯನ್ನು ಬಹಿರಂಗಪಡಿಸಿದ್ದನಿಂದ ಈ ಪ್ರಸ್ತಾಪದ ಮೇಲೆ ಬುದ್ಧಿವಂತಿಕೆಯಿಂದ ಮಾತನಾಡುವವರು ಬರೆಯುವವರು ಉದಾಹರಣೆಗೆ ಸ್ಫೂರ್ತಿಭರಿತರಾದ ಸತ್ಯವೇದ ಬರಹಗಾರರು ಸಾಮಾನ್ಯವಾದ ಒಪ್ಪಿಗೆಯೋ ಎಂಬಂತೆ ಮರಣ ಮತ್ತು ಪುನರುತ್ಥಾನಗಳ ನಡುವಿನ ಪ್ರಜ್ಞಾಹೀನ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ ಪ್ರಜೆಯು ನಿದ್ರೆಯ ಕಾರಣ ತಡೆ ಹಿಡಿಯಲಾಗುತ್ತದೆ ಎಂದು ಹೇಳುತ್ತಾರೆ ಇದಕ್ಕೆ ಕೊಡುವ ಉದಾಹರಣೆಯೂ ಸಹ ಅದ್ಭುತವಾಗಿದೆ ಎಚ್ಚರವಾಗುವ ಒಂದು ಲಕ್ಷಣವು ಅವರಿಗೆ ಅವರ ಸಾವಿನ ಕ್ಷಣದ ಮುಂದಿನ ಕ್ಷಣದಂತೆ ಕಂಡುಬರುವುದು ಉದಾಹರಣೆಗಾಗಿ ನಾವು ಲಾಜರನ ಮರಣದ ಬಗ್ಗೆ ಓದುತ್ತಾ ನಮ್ಮ ಕರ್ತನು ನಮ್ಮ ಮಿತ್ರನಾದ ಲಾಜರನ್ನು ನಿದ್ರೆ ಮಾಡುತ್ತಾನೆ ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಯೋಹನ ಒಂದು ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನ ಎಂದಿದ್ದಾನೆ ನಂತರದಲ್ಲಿ ಶಿಷ್ಯರು ಅರ್ಥ ಮಾಡಿಕೊಳ್ಳುವಲ್ಲಿ ತಡವಾದಾಗ ಏಸು ಸ್ಪಷ್ಟವಾಗಿ ಅವರಿಗೆ ಲಾಜರನ್ನು ಸತ್ತು ಹೋದನು ಎಂತೆನ್ನುತ್ತಾನೆ ಮರಣದಲ್ಲಿ ಎಚ್ಚರವಾಗಿರುವ ವಿಚಾರ ಸರಿಯಾಗದಿದ್ದರೆ ಲಾಜರನ್ನು ತಾನು ಸತ್ತ ಆ ನಾಲ್ಕು ದಿನಗಳ ಅನುಭವದ ಬಗ್ಗೆ ಏನು ಹೇಳಿರುವುದು ಗಮನಾರ್ಹವಾಗಿದೆ ಅಲ್ಲವೇ ಆತನು ಯಾತನೆಯುಳ್ಳ ನರಕದಲ್ಲಿದ್ದಾನೆಂದು ಯಾರೂ ಹೇಳುವುದು ಇಲ್ಲ ಯಾಕೆಂದರೆ ನಮ್ಮ ಕರ್ತನೇ ಹೇಳುವಂತೆ ಲಾಜರನನ್ನು ಏಸುವಿನ ತನ್ನ ಸ್ನೇಹಿತನಿಂದಾಗಿ ಆತನು ಪರಲೋಕದ ಪರಮ ಸುಖ ಅನುಭವಿಸುತ್ತಿದ್ದರೆ ಕರ್ತನು ಆತನನ್ನು ಅಲ್ಲಿಂದ ಖಂಡಿತವಾಗಿಯೂ ವಾಪಸ್ಸು ಕರೆಯುತ್ತಿದ್ದಿಲ್ಲ ಹಾಗೆ ಮಾಡದಿದ್ದರೆ ಅದು ಸ್ನೇಹದ ಕಾರ್ಯವಾಗುತ್ತಿದ್ದಿಲ್ಲ ಆದರೆ ನಮ್ಮ ಕರ್ತನು ವ್ಯಕ್ತಪಡಿಸಿರುವಂತೆ ಲಾಜರನು ಮರಣ ನಿದ್ರೆ ಹೋಗಿದ್ದನು ಕರ್ತನು ಆತನನ್ನು ಪುನಃ ಜೀವಿತನಾಗಿ ಅಂದರೆ ಆತನ ಪ್ರಜ್ಞಾಸ್ಥಿತಿಗೆ ಆತನ ಚೇತನಾಯುಕ್ತತೆಗೆ ಎಬ್ಬಿಸಿದನು ಆತನ ಆತ್ಮವು ಹಿಂತಿರುಗಿ ಪುನರ್ಜೀವಿತಗೊಂಡಿತು ಇವುಗಳೆಲ್ಲವೂ ಆತನ ಕೃಪೆಯಾಗಿದ್ದು ಇವನ್ನು ಲಾಜರನು ಆತನ ಎಲ್ಲ ಸ್ನೇಹಿತರುಗಳು ಬಹಳವಾಗಿ ಮೆಚ್ಚಿಕೊಳ್ಳುತ್ತಾರೆ ಎಚ್ಚರಿಕೆಯ ಹಾಗೂ ಪುನರುತ್ಥಾನದ ಆ ಮುಂಜಾವಿಗೆ ಹೋಲಿಸಿದರೆ ನಾವೆಲ್ಲರೂ ಈಗ ಮರಣ ರಾತ್ರಿಯಲ್ಲಿದ್ದೇವೆ ಎಂಬ ಅರ್ಥವನ್ನು ಸತ್ಯವೇದವು ನಮಗೆ ಹರಡುತ್ತದೆ ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡರೂ ಮುಂಜಾನೆ ಹರ್ಷಧನಿ ಕೇಳಿಸುವುದು ಕೀರ್ತಿರೆ ಮೂವತ್ತನೇ ಅಧ್ಯಾಯ ಐದನೇ ವಚನ ಇದುವೇ ಪುನರುತ್ಥಾನದ ಮುಂಜಾವು ಆಗ ಮಲಗಿರುವವರೆಲ್ಲರೂ ತಮ್ಮ ಸಮಾಧಿಯಿಂದ ಎದ್ದು ಬರುವರು ಎಂಬುದಾಗಿ ಪ್ರವಾದಿಯು ಹೇಳಿದ್ದಾನೆ ಮೃತರಾದ ನಿನ್ನ ಜನರು ಬದುಕುವರು ನನ್ನವರ ಹೆಣಗಳು ಜೀವದಿಂದೇಳುವವು ಮಣ್ಣಿನಲ್ಲಿ ಪವಳಿಸಿರುವವರೇ ಎಚ್ಚೆತ್ತು ಹರ್ಷದು ನಿಗ ಏಷಯ ಇಪ್ಪತ್ತಾರನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ